ಸೊ ನಮ್ಮೊಂದಿಗಿದ್ದಾರೆ ಇವತ್ತು ನಿವೃತ್ತ DY SP ಜೆ ಬಿ ರಂಗಸ್ವಾಮಿ ಅವರು. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರಂತೆ ನಾನು ಕೆಲಸ ಮಾಡ್ಕೊಂಡು ಬಂದಂಥವನು. ಆದರೆ ನನಗೊಂದು ಧ್ಯೇಯ ಇತ್ತು. ನಮಗೆ ಪೊಲೀಸ್ ಅಧಿಕಾರಿ ಅಂತಂದರೆ ಇವನ ಹತ್ರ ಹೋದರೆ ನ್ಯಾಯ ಸಿಗುತ್ತೆ, ಆ ರೀತಿಯಾದಂಥ ಒಂದು ವ್ಯಕ್ತಿತ್ವನ ರೂಪಿಸ್ಕೋಬೇಕು ಅಂತ ನಾನು ವೃತ್ತಿಯ ಮೊದಲಿಂದಲೂ ಅದನ್ನು ಮಾಡಿಕೊಂಡಿದ್ದೆ. ನಮ್ಮ ಟ್ರೈನಿಂಗಲ್ಲಿ ಹೇಳೋರು, ಯು ಶುಡ್ ಬಿ ಅವೇ ಫ್ರಮ್ 3 W's, ವೈನ್, ವುಮನ್ ಆ್ಯಂಡ್ ವೆಲ್ತ್. ಯಾವ ವ್ಯಕ್ತಿ ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ NCC ಸೇರಿರ್ತಾನೆ ಅವನಲ್ಲಿರೋ ಶಿಸ್ತೇ ಬೇರೆ. ಈಗ ವಿವೇಕಾನಂದರು ಯಾವ ಶಿಸ್ತನ್ನು ಯುವಕರಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಿದೆ. ಈ ಟೈಗರ್ ಅಶೋಕ್ ಕುಮಾರ್ ಅವರು ಸರ್ ಕೂಡ ಟೈಗರ್ ಅಶೋಕ್ ಕುಮಾರ್ ಜೊತೆ ಅವರು ಈ ಮೆರವಣಿಗೆಯಲ್ಲಿ ನಮ್ಮ ಜೊತೆ ಇದ್ದವರು. ಓಕೆ ಓಕೆ. ಆಮೇಲೆ ಅವರೇ ಕತೆ ಹೇಳ್ತಾರೆ ಸಿಕ್ಕಿದಾಗ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಆಫೀಸರ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪೊಲೀಸ್ ಆಫೀಸರ್ಗಳ ಜೊತೆಗೆ ಮಾತಾಡಿದ್ದನ್ನು ನೀವು ನೋಡಿದ್ದೀರಾ ಮತ್ತು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಿದೆ. ಇವತ್ತಿನ ಒಬ್ಬ ವಿಶೇಷ ಅತಿಥಿ, ಒಬ್ಬ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಸೊ ನಮ್ಮೊಂದಿಗಿದ್ದಾರೆ ಇವತ್ತು ನಿವೃತ್ತ DY SP ಜೆ ಬಿ ರಂಗಸ್ವಾಮಿ ಅವರು. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಜೆ ಬಿ ರಂಗಸ್ವಾಮಿ ಮೂಲತಃ ಹಾಸನದವರು, ಆದರೆ ಬಹಳಷ್ಟು ವರ್ಷಗಳ ಕಾಲ ಅವರು ಮೈಸೂರಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಕಳೆದಿದ್ದಾರೆ. ಅವರು DY SP ಆಗಿ ನಿವೃತ್ತರಾಗಿದ್ದಾರೆ. ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಲ್ಲದೆ ಅವರು ಒಬ್ಬ ಪ್ರವೃತ್ತಿಯಿಂದ ಸಾಹಿತ್ಯ ಮತ್ತು ಕಲೆಯ ಆರಾಧಕರು. ಹೀಗಾಗಿ ಅವರಿಗೆ ಸಾಹಿತ್ಯದ ಸಂವೇದನೆ ಕೂಡ ಇದೆ. ಮತ್ತು ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಿನ್ನೆ ಮೊನ್ನೆ ನಮ್ಮ ಜನ ಅಂತ, ಭಾಳ ಬ್ಯೂಟಿಫುಲ್ ಆಗಿರೋ ಪುಸ್ತಕ ಇದು. ಆ ಪುಸ್ತಕ ಓದಿ ನಾನು ಇವರ ಅಭಿಮಾನಿಯಾದೆ, ಇವ್ರ ಜೊತೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಇದರ ಜೊತೆಗೆ ಅವರು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ, ರೈತ ಚಟುವಟಿಕೆಗಳಲ್ಲಿ, ಹೋರಾಟಗಳಲ್ಲಿ, ವಿದ್ಯಾರ್ಥಿ ಚಳವಳಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮೈಸೂರಿನ ಶಕ್ತಿಧಾಮ ರೂಪಿಸುವಲ್ಲಿ ಕೂಡ ಇವರ ಒಂದು ಮಹತ್ವದ ಪಾತ್ರವನ್ನು ಇವರು ವಹಿಸಿದ್ದಾರೆ. ಸೊ ಹೀಗೆ ಸಾಕಷ್ಟು ಮುಖಗಳಿವೆ ಮತ್ತು ಸಾಕಷ್ಟು ಸಿನಿಮಾಗಳಿಗೆ ಇವರ ಕಥೆಗಳನ್ನ ಆಧರಿಸಿ ಸಿನಿಮಾ ಮಾಡಲಾಗಿದೆ. ಉದಾಹರಣೆಗೆ ಹೇಳೋದಾದರೆ ಬಾನಲ್ಲೇ ಮಧುಚಂದ್ರಕ್ಕೆ, ಆ ಒಂದು ಸಿನಿಮಾ ನೀವು ನೋಡಿರೋದು, ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ್ದು. ಆ ಒಂದು ಕಥೆ, ರಿಯಲ್ ಲೈಫ್ನ ಇನ್ಸಿಡೆಂಟ್ ಶೇರ್ ಮಾಡಿದ್ದು ಜೆ ಬಿ ರಂಗಸ್ವಾಮಿಯವರೇ. ಪ್ರೀತಿಯಿಂದ ಸ್ನೇಹಿತರು ಇವರನ್ನ ಜೇಬರ್ ಅಂತ ಕರೀತಾರೆ. ಸೊ ಹಾಗಾದರೆ ನಾವು ಕೂಡ ಪ್ರೀತಿಯಿಂದ ಸ್ವಾಗತಿಸೋಣ ಜೇಬರ್ ಅವ್ರನ್ನ. ನಮಸ್ಕಾರ. ನಮಗೆ ಮತ್ತೊಂದ್ಸಲ ಸ್ವಾಗತ ಮತ್ತು ನಮಸ್ಕಾರ. ಭಾಳ ಖುಷಿ ಆಯ್ತು ಸರ್ ನೀವು ಬಂದಿರೋದು ನನಗೆ ಮೊದಲನೇದಾಗಿ. ಸೊ ನನಗೆ ಕೂಡ ಬಹಳ ಖುಷಿ, ಯಾಕೆಂದ್ರೆ ನಾನು ನಿಮ್ಮ ಅಭಿಮಾನಿನೇ ಸರ್. ನೀವು ನ್ಯೂಸ್ ರೀಡರ್ ಆಗಿದ್ದಾಗ್ಲಿಂದನೂ ನಿಮ್ಮ ಸ್ಪಷ್ಟವಾದ ಉಚ್ಚಾರಣೆ ಮತ್ತು ನ್ಯೂಸ್ನ ಹೇಳೋಂಥ ಕ್ರಮ, ಯಾವುದೇ ಅದಕ್ಕೆ ಇವುಗಳಿಲ್ದಲೇ, ವಿಶೇಷಣಗಳಿಲ್ದಲೇ ಪ್ರೆಸೆಂಟ್ ಸರಳವಾದ ರೀತಿಯಲ್ಲಿ ಕೊಡ್ತಾ ಇದ್ರಿ. ಇದರಿಂದಾಗಿ ನಾನು ಅಭಿಮಾನಿ, ತಾವು ಅಭಿಮಾನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈಗ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್, 15 ವರ್ಷ ಆಯ್ತು. 15 ವರ್ಷ? 2007. ಬಟ್ 15 ವರ್ಷದಿಂದ ನೀವು ಭಾಳ ಬ್ಯುಸಿ ಇದ್ದಂಗೆ ಇದ್ದೀರಾ. ನೀವು ಯಾವಾಗ ನೋಡಿದಾಗ ಬ್ಯುಸಿ ಇರ್ತೀರಿ, ನಾನು ಫೋನ್ ಮಾಡಿದಾಗ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಇರ್ತೀರಿ ನೀವು. ಸೊ ಹೀಗಾಗಿ ಭಾಳ ವಿಶ್ರಾಂತ ಜೀವನ, ವಿಶ್ರಾಂತಿ ಏನಿಲ್ಲ, ಏನಿಲ್ಲ, ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ DY SP ಆಗಿ ತಾವು ನಿವೃತ್ತಿಗೊಂಡದ್ದು ಸರ್, ಬಹಳಷ್ಟು ವರ್ಷಗಳ ಕಾಲ ಮೈಸೂರಲ್ಲೇ ಕೆಲಸ. ಮೈಸೂರಿನಲ್ಲೇ ಹೆಚ್ಚು ಕಾಲ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಮೈಸೂರಿನಲ್ಲಿ. ಆ್ಯಂಡ್ ಹೆಚ್ಚು ಕಡಿಮೆ ಒಂದು 30 ವರ್ಷ ಲಾ ಆ್ಯಂಡ್ ಆರ್ಡರ್ನಲ್ಲೇ ಕಂಟಿನ್ಯೂ ಆದೆ ನಾನು. ಅದೇನೋ, ಯಾಕೆಂದರೆ 2 ವರ್ಷ ಇದ್ದರೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಒಂದು ಅಲಿಗೇಷನ್ನು ಬೀಳುತ್ತೆ. ಏನು ನನ್ನ ಅದೃಷ್ಟ ಅಥವಾ ಜನಗಳ ಒಂದು ಪ್ರೀತಿ, ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಲಿ 3 ವರ್ಷ 4 ವರ್ಷ ಕಂಟಿನ್ಯೂ ಮಾಡ್ಕೊಂಡೆ ಬಂದೆ. ವಂಡರ್ಫುಲ್ ಸರ್. ಈ ಲಾ ಆ್ಯಂಡ್ ಆರ್ಡರ್ ಅಂದರೆ ಎಕ್ಸಿಕ್ಯೂಟಿವ್ ಪೋಸ್ಟ್, ಎಕ್ಸಿಕ್ಯೂಟಿವ್ ಪೋಸ್ಟ್, ಇಡೀ ಪೊಲೀಸ್ ಠಾಣೆಯ ಒಂದು ಜವಾಬ್ದಾರಿ ಇರುತ್ತೆ. ಮತ್ತು ತನಿಖೆ ಇಂಥದ್ದೆಲ್ಲ ಬರೋಂಥದ್ದು, ಎಕ್ಸೆಪ್ಟ್ ಕಳ್ಳತನಗಳ ವಿಭಾಗ ಏನಿದೆ ಅದಿರಲ್ಲ, ಉಳಿದ ಲಾ ಆ್ಯಂಡ್ ಆರ್ಡರ್ ಎಲ್ಲ ಏನಿದೆ ಅದನ್ನು ನೋಡ್ಕೊಳ್ಳೋಂಥ ಒಂದು ಜವಾಬ್ದಾರಿ ಇರುತ್ತೆ. ಸರ್, ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಅಂದರೆ ನಿಮ್ಮ ಈ ಪೊಲೀಸ್ ಆಗಿದ್ದು ಯಾಕೆ, ನೀವು ಯಾರು ಇನ್ಸ್ಪೈರ್ ಮಾಡಿದ್ರು ಅಂಥೇಳಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ ಸರ್. ಸುಮಾರು 35 ವರ್ಷಗಳ ಕಾಲ ತಾವು ಪೊಲೀಸ್ ಅವಧಿನಲ್ಲಿದ್ದಿರಿ. ಸೊ ಅದನ್ನು ಸುಮ್ಮನೆ ಒಂದು ಸಿಂಹಾವಲೋಕನ ಮಾಡಿದಾಗ, ಒಂದು ಪಕ್ಷಿ ನೋಟ ಅಂತ ಅಂದ್ಕೊಳ್ಬೇಕಾದ್ರೆ ಏನು ನೆನಪು ಬರುತ್ತೆ ಸರ್ ನಿಮಗೆ? ಸರ್, ಎಲ್ಲರಂತೆ ನಾನು ಕೆಲಸ ಮಾಡ್ಕೊಂಡು ಬಂದಂಥವನು. ಆದರೆ ನನಗೊಂದು ಧ್ಯೇಯ ಇತ್ತು. ನಮಗೆ ಪೊಲೀಸ್ ಅಧಿಕಾರಿ ಅಂತಂದರೆ ಇವನ ಹತ್ರ ಹೋದರೆ ನ್ಯಾಯ ಸಿಗುತ್ತೆ, ಆ ರೀತಿಯಾದಂಥ ಒಂದು ವ್ಯಕ್ತಿತ್ವನ ರೂಪಿಸ್ಕೋಬೇಕು ಅಂತ ನಾನು ವೃತ್ತಿಯ ಮೊದಲಿಂದಲೂ ಅದನ್ನು ಮಾಡಿಕೊಂಡಿದ್ದೆ. ಆ್ಯಂಡ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಟ್ರೈನಿಂಗಲ್ಲಿ ಹೇಳೋರು, ಯು ಶುಡ್ ಬಿ ಅವೇ ಫ್ರಮ್ 3 W's, ವೈನ್, ವುಮನ್ ಆ್ಯಂಡ್ ವೆಲ್ತ್. ಹಾಗೆ ಅದಕ್ಕೆ ಆ್ಯಡ್ ಮಾಡೋಂಥದ್ದು ಕುಡುಕತನ ಆಗಲಿ, ಅಲ್ಲ ಬೇರೆದನ್ನ ಇದನ್ನಾಗಲಿ ನಾವು ಮಾಡಬಾರ್ದು. ಇಲಾಖೆಯಲ್ಲಿದ್ದಾಗ ಹೊಟ್ಟೆ ಗಿಟ್ಟೆ ಬೆಳೆಸ್ಕೊಳ್ಬಾರ್ದು, ಸೋಮಾರಿ ಆಗಿರಬಾರ್ದು, ಇವೆಲ್ಲ ನಮಗೆ ಇನ್ಕಲ್ಕೇಟ್ ಮಾಡಿದಂಥದ್ದು. ಅದನ್ನು ಒಂದು ರೀತಿ ನಾನು ಶ್ರದ್ಧೆಯಿಂದ ಪಾಲಿಸ್ತಾ ಬಂದೆ. ನನಗೆ
ಯಶಸ್ ಏನಾರ ಕಂಡಿದ್ದೀನಿ ಅಂತಂದರೆ ಇವುಗಳಿಲ್ಲದೆ ಇದ್ದಿದ್ದರಿಂದ ಕರೆಕ್ಟ್. ನಾನು ಮೇಲಧಿಕಾರಿಗಳು ಅಷ್ಟು ನಾನು ಅಂಥ ಪ್ರೀತಿಪಾತ್ರ ಅಧಿಕಾರಿ ಅಲ್ಲ, ಆದರೆ ಕೆಲವು ಗುರುತರವಾದಂಥ ಕೆಲಸಗಳಿಗೆ ನನಗೆ ನೇಮಕ ಮಾಡ್ತಾಯಿದ್ರು. ಹಾಗೆ ಮತ್ತೆ ಅವಾಗಲೂ ನನಗೆ ಒಂದು ಇದಿರೋದು ಏನೋ ಗೊಣಗಾಟ ಇದ್ದೇ ಇರೋದು, ಏನು ನನಗೆ ಮಾತ್ರ ಇದನ್ನು ಹೇಳ್ತಾರೆ ಬೇರೆದಕ್ಕೆಲ್ಲ ಅವ್ರು ಇರ್ತಾರೆ ಅಂತ ಹೇಳಿ. ಆಮೇಲೆ ಇವರು ನಿವೃತ್ತಿ ಆದಮೇಲೆ ನನಗೆ ಗೊತ್ತಾಯ್ತು ಅದು ಅದರ ಮಹತ್ವ ಏನು, ಯಾಕೆ ಅದನ್ನು ಅಂಥ ಕೆಲಸಗಳು ನನಗೆ ನೇಮಕ ಮಾಡ್ತಾಯಿದ್ರು ಅಂತೇಳಿ. ಅದರಿಂದಾಗಿ ನನ್ನ ಅನುಭವ ಬಹಳ ದೊಡ್ಡದಾಗಿ ವಿಸ್ತಾರ ಆಯಿತು. ಓಕೆ ಓಕೆ ಓಕೆ. ರೆಗ್ಯುಲರ್ ಪೊಲೀಸ್ಗಿಂತ ಹೊರತಾದಂಥ ರೀತಿಯಲ್ಲಿ ನನಗೆ ಅನುಭವಗಳಾಯಿತು. ಸರ್, ನಿಮಗೆ ನೀವೇ ಈಗ ಮಾರ್ಕ್ಸ್ ಕೊಡೋದಾದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ 35 ವರ್ಷ, ಔಟ್ ಆಫ್ 10 ನಿಮಗೆ ನೀವೇ ಕೊಟ್ಕೊಂಡ್ರೆ ಎಷ್ಟು ಕೊಡ್ತೀರಾ ಸರ್? ಸರ್, ಆ್ಯಸ್ ಪೊಲೀಸ್ ಆಫೀಸರ್ ನಾನು ಹೇಳಿದರೆ 6 ನಂಬರ್ ಕೊಡಬಹುದು. ಆರೆ ಆದರೆ ನಾನು ಜನಗಳ ಜೊತೆ ನಾನು ವರ್ತಿಸ್ತಾ ಇದ್ದಂಥ ರೀತಿ ಮತ್ತು ಒಂದು ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್ ಮಾಡ್ತಾ ಇದ್ದಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನನಗೆ 9 ಕೊಡ್ಬೋದು. ಓ ವಂಡರ್ಫುಲ್. ಆ ರೀತಿ ಓಕೆ. ಒಂಥರ ಜೇಬರ್ ಅವರು ತುಂಬ ಮಾಡೆಸ್ಟ್ ಆಗಿ ಫಸ್ಟ್ ಕ್ಲಾಸ್ ಅಷ್ಟೇ ಕೊಟ್ಟಿದ್ದಾರೆ, ಡಿಸ್ಟಿಂಕ್ಷನ್ ಆಗಲಿ ರ್ಯಾಂಕ್ ಆಗಲಿ ಕೊಡಲಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿ. ಬಟ್ ಒಬ್ಬ ಜನಸಾಮಾನ್ಯರ ಜೊತೆ ಏನು ಸ್ಪಂದಿಸ್ತಿದ್ದಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 9 ಕೊಟ್ಟಿದ್ದಾರೆ. ನನಗನ್ಸುತ್ತೆ ನಾವು ನಮ್ಮ ರಿಟೈರ್ಡ್ ಲೈಫ್ ಅಥವಾ ನಮ್ಮ ವಿಶ್ರಾಂತ ಜೀವನ ವಾಟ್ ಎವರ್ ಅಥವಾ ನಾವು ಯಾವುದೇ ವಿಚಾರ ಸಂಬಂಧಪಟ್ಟಂಗೆ ನಮಗೆ ನಾವು ಹ್ಯಾಪಿಯಾಗಿರೋದಿದೆಯಲ್ಲ ಅಂದರೆ ಅದು ಸಾಧ್ಯ ಆಗೋದು ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ. ಸೊ ಆ ದೃಷ್ಟಿಯಿಂದ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಜೇಬರ್ ಅವರು, ಮತ್ತು ಅವ್ರ ಬಗ್ಗೆ ನಾನು ಕೇಳಿರೋ ರೀತಿ ಕೇಳಿರೋದು ವಿಚಾರಗಳು ಕೂಡ ಇದೇ ಥರ ಬರ್ತಾರೆ. ಆದರೆ ಈಗ ಒಂದು ಮೂಲಭೂತ ಪ್ರಶ್ನೆಗೆ ಬರ್ತೀನಿ ನಾನು. ಯೂಶ್ವಲಿ ನಮ್ಮ ಪೇರೆಂಟ್ಹುಡ್ಡಲ್ಲಿ ಪೊಲೀಸ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದರೆ ಯಾರೂ ಕೂಡ ತಂದೆ ತಾಯಿಗಳು ನೀನು ಪೊಲೀಸ್ ಆಗು ಅಂತ ಹೇಳೋದನ್ನು ಕೇಳಿದ್ದು ನಾನು ತುಂಬ ಕಡಿಮೆ. ಒಂದು ಪೊಲೀಸ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಇಲ್ಲಾಂದರೆ ಕೆಲವೊಂದ್ಸಲ ಬಡತನ ಕಾರಣ ಆಗಿರುತ್ತೆ ಪೊಲೀಸಿಗೆ ಬರೋಕ್ಕೆ. ಸೊ ಈ ಥರದ ಕಾರಣಗಳಿರ್ತವೆ. ಆ್ಯಂಬಿಷಿಯಸ್ ಆಗಿ ಪೊಲೀಸ್ ಆಗಬೇಕಂತ ನೋಡಿದವರು ನಾನು ನೋಡಿದಂಗೆ ತುಂಬ ಕಡಿಮೆ. ಸೊ ಹೀಗಾಗಿ ಜೇಬರ್ ಅವ್ರಿಗೆ, ಜೆ ಬಿ ರಂಗಸ್ವಾಮಿ ಅವ್ರಿಗೆ ಪೊಲೀಸ್ ಆಗೋಕ್ಕೆ ಏನು ಪ್ರೇರಣೆ, ಏನು ಕಾರಣಗಳು ಸರ್? ಸರ್, ನಾನಾಗಲೇ ಹೇಳಿದಾಗೆ ಇಂಡೋ ಚೀನಾ ವಾರ್ ನಡೀತಾ ಇತ್ತು. ನಾವು ಮಿಡ್ಲ್ ಸ್ಕೂಲಲ್ಲಿದ್ದೋ ಮೇಸ್ಟ್ರುಗಳೆಲ್ಲ ಅದನ್ನು ಹೇಳೋರು 62 ನಡೆದಾಗ ಚೈನಾ ವಾರ್ ಬಗ್ಗೆ ಮತ್ತು ಚೈನಾದೆಲ್ಲ ಅದ್ರ ಬಗ್ಗೆ ಎಲ್ಲ ಸುಮಾರು ಕಥೆಗಳನ್ನು ಹೇಳ್ತಾ ಇದ್ದಾಗ ನಾನು ಮಿಲಿಟ್ರಿಗೆ ಸೇರಬೇಕು ಅಂತ ಒಂದು ದೊಡ್ಡ ಆಸೆ ಇತ್ತು. ಅದಕ್ಕಾಗಿ ನಾನು ಓದ್ತಾ ಇದ್ದಂಥ ಸೆಂಟ್ ಜೋಸೆಫ್ ಸ್ಕೂಲ್ ಬಿಟ್ಟು ಗೌರ್ಮೆಂಟ್ ಹೈಸ್ಕೂಲಿಗೆ ಸೇರಿಕೊಂಡೆ. ಸರ್, ಎಲ್ಲಿ ಸರ್ ಇದು? ನಾನು ಹಾಸನದಲ್ಲೇ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನದಲ್ಲಿ, ಹಾಸನದಲ್ಲಿ ಜೋಸೆಫ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆಮೇಲೆ ನಾನು ಅಲ್ಲಿ ಫಾದರ್ ಹೇಳಿದ್ರು, ಹೇ ಯಾಕೆ ಹೋಗ್ತಾ ಇದೆಯಾ ಅಲ್ಲಿಗೆ, ದೊಡ್ಡ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದೆಯಾ ಅಂತೇಳಿ. ಇಲ್ಲ, ನಮ್ಮ ತಾಯಿ ಹೇಳಿದ್ರು ಅಂತ ಏನೋ ಸುಳ್ಳು ಹೇಳಿ ಕೊನೆಗೆ ಟಿ ಸಿ ತೊಗೊಂಡೋಗಿ ಅಲ್ಲಿ ಸೇರಿಕೊಂಡೆ. ಸೇರ್ಕೊಳ್ಳೋಕ್ಕಿದ್ದಂಥ ಒಂದೇ ಒಂದು ಪ್ರೇರಣೆ ಅಂತಂದರೆ NCC-ಗೆ ಸೇರಬೇಕು, ಮಿಲಿಟ್ರಿಗೆ ಹೋಗಬೇಕು. ಬೇರೆ ನಮಗೆ ಇಂಜಿನಿಯರು ಡಾಕ್ಟ್ರು ಈ ಥರದ್ದೆಲ್ಲ, ಯಾಕಂದರೆ ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ ಮತ್ತು ರೈತಾಪಿ ವರ್ಗದ ಜನ ನಾವು, ನಮಗೆ ಆ ಥರದ ಆಶೋತ್ತರಗಳು ಇರಲೇ ಇಲ್ಲ. ಹೌದು, ಏನಾಗಬೇಕು ಅನ್ನೋದು ಕೂಡ ಈವನ್ ಡಿಗ್ರಿ ಆದಮೇಲೂ ಕೂಡ ನನಗೆ ಖಚಿತ ಇರಲಿಲ್ಲ. ಸುಮ್ಮನೆ ಓದ್ಕೊಂಡು ಬಂದೋ ಹಾಗೆ ಬಂದದ್ದು ಅಷ್ಟೇ. ಆಮೇಲೆ ಅಲ್ಲಿ ಹೋಗಿ 1 ಮಾಡಿದೆ. ನಾನು ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ದ ಶಿಸ್ತಿತ್ತಲ್ಲ, ಅದ್ಯಾಕೋ ಆ ಸ್ಕೂಲಲ್ಲಿ ನನಗೆ ಅಷ್ಟು ಇದಾಗಲಿಲ್ಲ. ಮತ್ತೆ ನಮ್ಮ ಸೇಂಟ್ ಜೋಸೆಫ್ ಸ್ಕೂಲ್ನ ಫಾದರ್ ಅವ್ರ ಹತ್ರ ಬಂದು ಪುನಃ ರಿಕ್ವೆಸ್ಟ್ ಮಾಡಿಕೊಂಡೆ, ಸೇರಿಸಲ್ಲ ಟೈಮ್ ಆಗೋಗಿದೆ ಹಾಗೆ ಅಂತ ಅಂದರು. ಆಮೇಲೆ ಸೇರಿಸ್ಕೊಂಡ್ರು. ಅದೊಂದು ಬದುಕಿನ ಬಹಳ ದೊಡ್ಡ ತಿರುವುದು. ಓಕೆ. ಅದಾದಮೇಲೆ ಮತ್ತೆ NCC-ಗೆ ಪುನಃ ಕಾಲೇಜಿಗೆ ಸೇರಿದ್ಮೇಲೂ ಡಿಗ್ರಿ ಮುಗಿಯೋ ತನಕನೂ ನಾನು NCC-ನಲ್ಲಿ. ಯಾವ ಕಾಲೇಜ್ ಸರ್? ಅದು ಗೌರ್ಮೆಂಟ್ ಕಾಲೇಜ್ ಹಾಸನ್. ಓಕೆ ಓಕೆ. ಏನಕ್ಕೆ ಅದು ಅಂತಂದರೆ ಆ ಶಿಸ್ತನ್ನು ಇನ್ಕಲ್ಕೇಟ್ ಮಾಡ್ಕೋಬೇಕು. ಆಮೇಲೆ ನನಗಂಥ ಮೇಸ್ಟ್ರುಗಳು ಸಿಕ್ಕಿದ್ರು, ಯು ಶುಡ್ ನೀವು ನೋಡ್ರಿ ಬರೀ ಬುದ್ಧಿ ಬೆಳೆಸಿದ್ರೆ ಸಾಲದು, ಬ್ರೈನ್ ಆ್ಯಂಡ್ ರಾಲ್ ಎರಡೂ ಬೆಳಿಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ನೀವು ಎಷ್ಟು ಓದ್ತೀರಾ ಅಷ್ಟು ಒಳ್ಳೆಯದು, ಶರೀರನ ಎಷ್ಟು ದಂಡಿಸ್ತೀರಾ ಅಷ್ಟು ಒಳ್ಳೆಯದು ಅಂತ. ನೋಡಿ, ನಮ್ಮ ಹೈಸ್ಕೂಲ್ನ ಇಂಪ್ರೆಷನಬಲ್ ಏಜಲ್ಲಿ ಅವ್ರು ಹೇಳಿದ್ದು ಶಿರಸ ಪಾಲಿಸ್ಕೊಂಡು ಬಂದ್ಬಿಟ್ಟ ನಾವು ಆ ಥರ ಅಂದರೆ ಆ ಥರದ್ದೊಂದು ಕಾನ್ಫಿಡೆನ್ಸ್ ಇತ್ತು ಮಾಸ್ಟರ್ಗಳ ಮೇಲೆ. ಹಾಗಾಗಿ ಅದ್ರದ್ದು ಮತ್ತು ಫುಟ್ಬಾಲ್ ಪ್ಲೇಯರ್ ಆಗಿದ್ದೆ ನಾನು. ಈ ಥರ ಒಂದು ರೀತಿ ಮಿಲ್ಟ್ರಿ ಆಗಬೇಕು, ಮಿಲ್ಟ್ರಿ ಆಫೀಸರ್ ಆಗಬೇಕು, ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ದೆ. ಹೈಸ್ಕೂಲ್ನಲ್ಲೂ ಮಾಡಿದ್ದೆ, ಈವನ್ ಕಾಲೇಜ್ನಲ್ಲೂ 5-6 ಕ್ಯಾಂಪ್ಗಳು. ಆಲ್ ಇಂಡಿಯಾ ಅಡ್ವಾನ್ಸ್ ಲೀಡರ್ಶಿಪ್ ಕೋರ್ಸ್ ಅಂತ ಕಾಲಿಂಪಾಂಗ್ ಡಾರ್ಜಿಲಿಂಗಲ್ಲಿ ನಡೆದಿತ್ತು. ಇನ್ನೊಂದು ಆರ್ಮಿ ಅಟ್ಯಾಚ್ಮೆಂಟ್ ಇದು, ಅವೆಲ್ಲ ಒಂದೊಂದು ವಿಶಿಷ್ಟವಾದ ಅನುಭವ ಕೊಡೋಂಥದ್ದು. ಯಾವ ವ್ಯಕ್ತಿ ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ NCC-ಗೆ ಸೇರಿರ್ತಾನೆ ಅವನಲ್ಲಿರೋ ಶಿಸ್ತೇ ಬೇರೆ. ಈಗ ವಿವೇಕಾನಂದರು ಯಾವ ಶಿಸ್ತನ್ನು ಯುವಕರಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಿದೆ. ಓಕೆ ಓಕೆ. ಅದನ್ನು ನಾವು ಸೇರ್ಕೋಬೇಕು ಅಂತ ಇವತ್ತು ನನಗೆ ನಮ್ಮ ಯಂಗ್ಸ್ಟರ್ಸನ್ನ ನೋಡಿದಾಗ ಅದಕ್ಕೆ ಸೇರ್ಕೊಳ್ಳಿ ಅಂತೇಳಿ. ಆ ಜೋಶೇ ಬೇರೆ. ವಾಕ್ ಮಾಡಬೇಕಾದ್ರೆ ಅವ್ರದ್ದೊಂದು ಫೋರ್ಸ್ ಇರ್ತದೆ. 10 ಜನ NCC ಹುಡುಗರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಟಕ್ ಟಕ್
ಟಕ್ ಟಕ್ ಆ ಥರದೊಂದು ಶಿಸ್ತಿನ. ಸೊ ಸಾಮೂಹಿಕವಾದ ಶಿಸ್ತಿನ ಬೆಳೆಸ್ಕೊಳ್ತಾರೆ. ಇದು ನನಗೆ ಇತ್ತು ಸರ್. ಡಿಗ್ರಿ ಆಯಿತು ಆಮೇಲೆ ಫಸ್ಟೇ ನಾನು ಸಬ್ ಇನ್ಸ್ಪೆಕ್ಟರ್ಗೆ ಯಾವಾಗ ಕೆಲಸಕ್ಕೆ. ಸರ್, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ಇಲ್ಲಿಂದ ಡಿಗ್ರಿ ಆಗಿ ನೀವು ಪೊಲೀಸ್ ಸೇರೋಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನೀವು ರೈತಾಪಿ ಕುಟುಂಬ ಅಂತ ಹೇಳಿದ್ರಿ, ಹಾಸನದಲ್ಲೇ ಇದ್ರ ನಿಮ್ಮ? ಹಾಸನದಲ್ಲೇ, ನಮ್ಮ ತಂದೆಯವರು ಅಲ್ಲೇ ಹತ್ತಿರದ ಹಳ್ಳಿಯವರು, ವ್ಯವಸಾಯಗಾರರವರು. ಬೇಸಿಕಲಿ ಒಂದು ಸೈಕಲ್ ಶಾಪ್ ಇತ್ತು ಹಾಸನದಲ್ಲಿ. ಹೀಗಾಗಿ ನಮ್ಮ ಮಧ್ಯಮ ವರ್ಗದ ಕುಟುಂಬ ನಮ್ಮದು, 7 ಜನ ಮಕ್ಕಳು, ತುಂಬ ಕುಟುಂಬ. ಅದರಲ್ಲಿ ನಾನು ಇದ್ದಿದ್ದು. ಮತ್ತು ನಮ್ಮ ತಂದೆ ತಾಯಿ ಇಬ್ಬರು ಅಷ್ಟೋ ವಿದ್ಯಾವಂತರಲ್ಲ, ಎಲ್ಲ ಮಿಡ್ಲ್ ಸ್ಕೂಲ್ಗೆ ನಿಂತು ಹೋಗಿದ್ದವರು. ವಿದ್ಯೆ ಬಗ್ಗೆ ಅವ್ರಿಗೆ ಯಾವ ಥರದ್ದು ಐಡಿಯಾ ಇರಲಿಲ್ಲ. ಆದರೆ ನಮ್ಮ ತಾಯಿಯವ್ರಿಗೆ ಓದುವ ಹುಚ್ಚಿತ್ತು. ಅವರಿಂದಾಗಿ ನನಗೆ ಓದೋ ಹವ್ಯಾಸನೂ ಬೆಳೀತು. ನಮ್ಮ ತಂದೆಯವರು ನನಗೆ ಗೊತ್ತಿದ್ದ ಹಾಗೆ ಒಂದು ದಿನವೂ ಸ್ಕೂಲಿಗೆ ಬಂದು ನನ್ನ ಮಗ ಹೇಗೆ ಓದ್ತಾ ಇದ್ದಾನೆ ಅದು ಕೇಳಲಿಲ್ಲ. ನಾನು ಅತಿಯಾಗಿ ಕಾದಂಬರಿಗಳು ಓದ್ತಾ ಇರೋದು ನೋಡಿ, ಏ ಬೆಳಕಣೋ ಏನೋ ಬುದ್ಧಿ ಕೆಟ್ಟೋಗುತ್ತಂತೆ ಅಂತ ಅವರು ಆ ಥರ ಹೇಳೋರು. ಅವ್ರಿಗೆ ಅದನ್ನು ಕೂಡ ಓದಿನ ಬಗ್ಗೆನೂ ಅಂತ ಲಕ್ಷ ಇರಲಿಲ್ಲ. ಈ ಥರದ್ದೊಂದು ಕುಟುಂಬದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದು. ಆದರೆ ಈ NCC ಕ್ಯಾಂಪ್ಗಳಿಗೆಲ್ಲ ಹೋದಾಗ ಅಲ್ಲಿ ಲೆಕ್ಚರರ್ಸ್ ಅವರೆಲ್ಲ ಕೊಡ್ತಾ ಇದ್ದಂಥದ್ದು ನೋಡಿ ಆವಾಗ ನನಗೆ ವಿಶೇಷವಾದಂಥ ಜ್ಞಾನ ಬಂತು. ಆಮೇಲೆ ಲೈಬ್ರರಿಗೆ ಹೋಗ್ತಾ ಇದ್ದೆ, ಅಲ್ಲಿ ಕೆಲವು ನನಗಿಂತ ಹಿರಿಯರಾಗಿರೋಂಥವರು ಸಂಪರ್ಕ ಸಿಕ್ತು. ನಾನು PUC ಬರೋದ್ರೊಳಗಾಗಲೇ ಕಮ್ಯುನಿಸ್ಟ್ ವಿಚಾರಧಾರೆಗೆ ನನ್ನನ್ನು ಒಲವು, ಯಾಕೆಂದರೆ ಅಲ್ಲಿ SFI ಅಂತ ಇತ್ತು, ಅದಕ್ಕೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಕ್ಕೆ ನಾನು ಆಗಲೇ PUC ಬರೋದ್ರೊಳಗಾಗಲೇ ನಾನು ಕಾರ್ಯದರ್ಶಿಯಾಗಿದ್ದೆ. ಹೈಸ್ಕೂಲಲ್ಲೇ ಕಾಂಟ್ಯಾಕ್ಟು ಬಂದಿತ್ತು. ಅದಾದಮೇಲೆ ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂತಂದರೆ ಮಾರ್ಕ್ಸಿಸ್ಟ್ ಲಿಟ್ರೇಚರ್ನೆಲ್ಲ ಓದ್ತಾ ಇದ್ದೆ. ಬೆಂಗಳೂರಿಗೆ ಏನಾರು ಬಂದರೆ ನಾವು ಕರ್ನಾಟಕಕ್ಕೆ ಹೋಗಿ ಮಾರ್ಕ್ಸಿಸ್ಟ್ ಬುಕ್ಗಳು ಯಾವುದಿದೆ ಅದನ್ನು ಓದಿ ತೊಗೊಂಡೋಗಿ ಓದೋಂಥ ಒಂದು ಹವ್ಯಾಸ. ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾಯಿದ್ರು ಹಾಸನದಲ್ಲಿ ಕೆಲವು ಸ್ನೇಹಿತರಿದ್ದರು. ಕನು ಸನ್ಯಾಲ್ ಅವರ ನಕ್ಸಲೈಟ್ ಮೂಮೆಂಟ್ ಇತ್ತಲ್ಲ, ಅದ್ರ ಬಗ್ಗೆ ಪ್ರಭಾವಿತನಾಗಿ ನಾನು ನನ್ನ 3-4 ಜನ ಸ್ನೇಹಿತರ ಜೊತೆ ಸಿಲಿಗುರಿ ತನಕ ಹೋಗಿದ್ದೆ. ಪಶ್ಚಿಮ ಬಂಗಾಳಕ್ಕೆ, ಪಶ್ಚಿಮ ಬಂಗಾಳದ ಕಟ್ಟ ಕಡೆಯ ರೈಲ್ವೆ ಸ್ಟೇಷನ್ ಬರುತ್ತೆ ನ್ಯೂ ಜಲ್ಪೈಗುರಿ ಅಂತ, ಅಲ್ಲಿಗೆ ಹೋಗಿ ಅವನು ಎಲ್ಲೋ ಇದ್ದಾನೆ ಅಂತ. ಬಟ್ ಅವನು ಭೂಗತ ಆಗಿದ್ದಾನೆ, ಅದು ನಮಗೆ ಸಿಕ್ಕಲ್ಲ ಅಂತ ನಮಗೆ ಗೊತ್ತೇ ಇಲ್ಲ ಆ ವಯಸ್ಸಲ್ಲಿ. ಹುಡುಕೊಂಡು ಹೋಗಿ ಅಲ್ಲಿ ನಕ್ಸಲೈಟ್ ಲಿಟ್ರೇಚರು ಮಾವೋ ಲಿಟ್ರೇಚರ್ ಎಲ್ಲ ತೊಗೊಂಡು ವಾಪಸ್ ಬಂದಿದ್ದು. ಈ ಥರದ್ದೊಂದು ಬಹಳ ದೊಡ್ಡ ಹುಚ್ಚಿತ್ತು ಅದು. ಕಾಲೇಜ್ ದಿನಗಳಲ್ಲೇ ಅದು ಬಂತು. ಆಮೇಲೆ ಕನ್ನಡ ಚಳವಳಿಗೆ ಸೇರಿಕೊಂಡೆ, ಅದರಲ್ಲಿ ಒಂದಷ್ಟು ಒಂದು ಅನುಭವಗಳಾಗ್ತಾ ಬಂತು. ಆಮೇಲೆ ಒಂದು ಸರಿ MD ನಂಜುಂಡಸ್ವಾಮಿ ಅವರು ಈ ಕೆಲವರು ಅವರೆಲ್ಲ ಒಂದೊಂದು ಕಾಲೇಜ್ಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಹುಡುಗರು ಈ ದಿಸೆಯಲ್ಲಿ ಇರೋಂಥ ಆ್ಯಕ್ಟಿವ್ ಆಗಿರ್ತಾರಲ್ಲ ಅಂಥವ್ರನ್ನ ಅವರು ಟಚ್ ಮಾಡ್ತಾಯಿದ್ರು. ಅದರಲ್ಲಿ ನಾನು ಅವ್ರಿಗೆ ಸಿಕ್ಕಿದೆ. ಹರ್ಷ ಮಹಲ್ ಅಂತ ಒಂದು ಹೋಟೆಲ್ ಇದೆ, ಅವ್ರು ಬಂದಿದ್ದರು. ಆಮೇಲೆ ಏನಪ್ಪ ಇದು ಏನು ಮಾಡ್ತಾಯಿದ್ದೀರಾ ಹಾಗೆ ಹೇಗೆ ಅಂತ ಬಹುವಚನದಲ್ಲೇ ಮಾತಾಡ್ಸಿ. ನಾನು ಇನ್ನು 1st year degree. ಅವರೆಲ್ಲ ಮಾತಾಡಿದ್ರು, SYS ಅಂತ ಇತ್ತು, ಸಮಾಜವಾದಿ ಯುವಜನ ಸಭಾ ಅಂತ. ಅದಕ್ಕೆ ನೀವು ಆಗಿ ಅದರಲ್ಲಿ ಏನಂತಂದರೆ ಕಮ್ಯುನಿಸ್ಟ್ ಲಿಟ್ರೇಚರಿಂದನೇ ಅದು ಪ್ರಭಾವಿತರಾಗಿ ಬಂದಿರೋಂಥದ್ದು, ಗಾಂಧಿಯನ್ ಫಿಲಾಸಫಿ ಮತ್ತು ಇದೆಲ್ಲ ಸೇರಿ ಲೋಹಿಯ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು. ಅಲ್ಲಿಂದ ನಾನು ಒಡನಾಟ ಎಲ್ಲ ನಮ್ಮ ಇವರು ತೇಜಸ್ವಿ ಅವ್ರದ್ದು ಇವ್ರದ್ದೆಲ್ಲ ಒಡನಾಟ ಸಿಕ್ತು. ಅದು ಮುಂದೆ JP ಚಳವಳಿಯಾಗಿ ಪರಿವರ್ತನೆ ಆಯಿತು. JP ಚಳವಳಿ ಆದಾಗ ಅದರಲ್ಲಿ ಮುಂಚೂಣಿಯಲ್ಲಿ ನಾವುಗಳೇ ನಿಂತ್ಕೊಂಡು, ಯಾಕೆಂದರೆ ಅಷ್ಟೊತ್ತಿಗಾಗಲೇ ಈ ಸ್ಟೂಡೆಂಟ್ ಯೂನಿಯನ್ನಲ್ಲಿ ಓಡಾಡಿಕೊಂಡು ರೂಢಿ ಇದ್ದಿದ್ದರಿಂದ ತುಂಬ ಜನ ನಮ್ಮ 100-150 ಜನ ನಾವು ಗೆಳೆಯರಿದ್ದೋ. ಅಂದಿನ ವಿದ್ಯಾರ್ಥಿಗಳು ಚಳವಳಿನಲ್ಲಿ ಭಾಗವಹಿಸ್ತಾ ಇದ್ದವರೆಲ್ಲ ಲಿಟ್ರೇಚರ್ನ ಚೆನ್ನಾಗಿ ಓದ್ಕೊಂಡಿರೋರು ಸರ್. ದಟ್ ಈಸ್ ಅದು ಆ ಒಂದು ಐಡಿಯಾಲಜಿಕಲ್ ಕನ್ವಿಕ್ಷನ್ ಬರ್ತಾ ಇರೋಂಥದ್ದು. ಯಾರೂ ಪಾಠ ಅಲ್ಲ, ಅದೊಂಥರ ನಮಗೇನೆ ಅನ್ನಿಸ್ತಾ ಇತ್ತು ಇದನ್ನು ಓದಬೇಕು. JP ಅವರು ಇದನ್ನು ಬರೆದಿದ್ದಾರೆ. ಆಮೇಲೆ ಲೋಹಿಯ ಪುಸ್ತಕ ಇದು ಚೆನ್ನಾಗಿದೆ, ರಾಜಕೀಯದ ನಡುವೆ ಬಿಡುವು ಅನ್ನೋಂಥದ್ದು. ಹೀಗೆ ಅವರು ಹಿರಿಯರು ಕೊಡ್ತಾಯಿದ್ರು, ನಾವು ಓದ್ತಾಯಿದ್ದೋ. ತುಂಬ ದೇಶನ ಬದಲಾವಣೆ ಮಾಡಬೇಕು ಅಂತ ಏನೇನೋ ಕನಸುಗಳು ಆ ವಯಸ್ಸಲ್ಲಿ. ವಿ ಆರ್ ವೆರಿ ಫ್ರೆಶ್ ಆ್ಯಂಡ್ ಆನೆಸ್ಟ್, ನಮ್ಮ ಕನ್ವಿಕ್ಷನ್ ಏನಿದೆ ಅದು. ಆಮೇಲೆ JP ಚಳವಳಿ ಶುರುವಾಯಿತು, ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳಿ ಬಹಳ ದೊಡ್ಡ ಚಳವಳಿಗಳು ಹಾಸನದಲ್ಲಾಯಿತು. ಮೌನ ಮೆರವಣಿಗೆ ಅಂತ ಮಾಡಿದ್ದು ಹಾಸನದಲ್ಲೇ ಮೊದಲನೇ ಪ್ರಯೋಗ ಅದು. ಯಾಕೆಂದರೆ ನಾವು ಎಲ್ಲ ಚಳವಳಿ ಅಂತಂದರೆ ಹುಡುಗರೆಲ್ಲ ಕಲ್ಲು ಹೊಡ್ಕೊಂಡು ಹೋಗೋಂಥದ್ದು ಇದ್ದೆವು. ನಮ್ಮ ನಂಜುಂಡಸ್ವಾಮಿ ಅವ್ರ ನೇತೃತ್ವದಲ್ಲಿ ಅವಾಗ ಲಂಕೇಶ್ ಬಂದಿದ್ದರು. ಆವಾಗ ನಾವು ಎಲ್ಲ ಹುಡುಗರೆಲ್ಲ ಹಿಂದ್ಗಡೆ ಕೈ ಕಟ್ಕೊಂಡು ಮೌನವಾಗಿ ಒಂದು ಮೆರವಣಿಗೆ ಮಾಡಿದ್ರು. ಅದು ಹಾಸನದಲ್ಲಿ ಲಾಕಪ್ ಡೆತ್ ಆಗಿತ್ತು, ಒಬ್ಬ ಸ್ಟೂಡೆಂಟ್ ರಾಜು ಅಂತ ಹೇಳಿ. ಅದು ಇಡೀ ಕರ್ನಾಟಕದಲ್ಲೆಲ್ಲ ಹಬ್ಬಿದಂಥ ಒಂದು ದೊಡ್ಡ ಚಳವಳಿ.
ಆದರೆ ಒಂದು ವರ್ಷ ಆದಾಗ ನಾವು ಅದರ ಬಗ್ಗೆ ನೆನಪಿನ ಇದು ಅವನಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಅಂತ ಆ ಮೆರವಣಿಗೆ ಮಾಡಬೇಕು ಅಂತ ಹೊರಟು. ಈ ಟೈಗರ್ ಅಶೋಕ್ಮಾರ್ ಅವರು ಸರ್ ಕೂಡ ಅವರು ಈ ಮೆರವಣಿಗೆನಲ್ಲಿ ನಮ್ಮ ಜೊತೆ ಇದ್ದವರು. ಓಕೆ ಓಕೆ. ಆಮೇಲೆ ಅವರೇ ಕತೆ ಹೇಳ್ತಾರೆ ಸಿಕ್ಕಿದಾಗ ನಮ್ಮ ರಾಜು ಚಳವಳಿ ಟೈಮಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೋ, ಬಟ್ ಅವ್ರು ಬೇರೆ ಗುಂಪಲ್ಲಿ ಹೋಗಿ ತಪ್ಪಿಸ್ಕೊಂಡು ಹೋಗಿ ಒಂದು ಗೌರ್ಮೆಂಟ್ ಬಸ್ಸಿಗೆ ಬೆಂಕಿ ಹಾಕ್ಬಿಟ್ಟಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಯಾವುದೋ ಒಂದು ಮನೆ ಕಾಂಪೌಂಡ್ ಹತ್ರ ಅವ್ರು ಕೂತಿದ್ದಾರೆ. ಅಲ್ಲಿ ಯಾವುದೋ ಒಂದು ಜೀಪ್ ಜರ್ರ ಅಂತ ಬಂತದೆ, ಪೊಲೀಸ್ ಜೀಪು. ಇವರು ಹೆದರೋಗ್ಬಿಟ್ರು, ಬೆಳಗಿನ ಜಾವ 3 ಗಂಟೆ ಏನು ಪೊಲೀಸ್ನವ್ರು ನಮ್ಮನ್ನು ಹಿಡಿಯೋಕ್ಕೆ ಬಂದರು ಅಂತ. ಆವಾಗ ವಿಜಯ್ ಸಾಸ್ನವ್ರು ಅಂತೇಳಿ ಅಲ್ಲಿ ಅಸಿಸ್ಟೆಂಟ್ ಎಸ್ ಪಿ ಆಗಿದ್ದರು. ಓಕೆ ಓಕೆ. ಅವ್ರ ಮನೆಗೆ ಬಂದರು ಅಂತ ಆಮೇಲೆ ಗೊತ್ತಾಗುತ್ತೆ. ಮತ್ತೆ ಇವರು ಕದ್ದು ಓಡ್ ಬರ್ತಾರೆ. ಅದು ಬಹಳ ರೋಚಕವಾದಂಥ ಅನುಭವ ನಮ್ಮ ಅಶೋಕ್ ಕುಮಾರ್ದು. ಆ ಟೈಮಲ್ಲಿ ನಾವೆಲ್ಲ ರಾಜು ಚಳವಳಿಯಿಂದ ಮತ್ತೆ ಒಂದಾದ ಹಾಸನದಲ್ಲಿ ಒಂದೇನು ಅಂದರೆ ಆ ಕಾಲದಲ್ಲಿ ಬಹಳ ಚಳವಳಿ ಆಗೋದು ಸರ್. 10 ಪೈಸ ದೋಸೆ ಜಾಸ್ತಿ ಆಯಿತು ಅಂದರೆ ಇಡೀ ಊರೇ ಚಳವಳಿ ಮಾಡ್ತಾಯಿತ್ತು. ಈ ಚಳವಳಿಯಿಂದಾಗಿ ನಾವೆಲ್ಲ ಒಂಥರ ಎಲ್ಲರೂ ಒಟ್ಟಿಗೆ ಇರು. ನಾವು ಫುಟ್ಬಾಲ್ ಆಡ್ತಾ ಇದ್ದಂಥ ಟೀಮು ಜೊತೆಲಿರೋದು, ಕಬಡ್ಡಿ ಆಡ್ತಾ ಇರೋಂಥವ್ರು, ಮತ್ತು ಬ್ಯಾಸ್ಕೆಟ್ಬಾಲ್ ಆಡ್ತಾ ಇರೋಂಥ ಎಲ್ಲ ಒಂದೊಂದು ಗ್ರೂಪ್ ತಾನೇ ಅದು. ಆ ಗ್ರೂಪ್ ಇದ್ದವರೆಲ್ಲ ನಾವು ಸೇರ್ಕೊಂಬಿಡುವ. ಅದ್ರ ಜೊತೆಗೆ ಐಡಿಯಾಲಜಿಕಲ್ ಆಗಿ ಈವನ್ ABVP ಅಂತ ಹೇಳಿ ಆವಾಗ ಅದು ಒಂದಿತ್ತು. ಎಲ್ಲ ನಮಗೆ ಈಗೆಲ್ಲ ಇದೆಯಲ್ಲ ವ್ಯತ್ಯಾಸಗಳು, ಎಡ ಬಲ ಇಂಥ ಯಾವ ವ್ಯತ್ಯಾಸವೂ ಅಲ್ಲ. ಅವ್ರದ್ದೊಂದು ಆರ್ಗನೈಸೇಷನ್, ನಮ್ಮದೊಂದು ಅನ್ನೋಂಥದ್ದು. ನಾವೆಲ್ಲ ಪರಸ್ಪರ ಕಲಿತಾ ಇದ್ದೋ. ನಾನು ABVP ಅನೇಕ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇದ್ದೆ, ಬಟ್ ಒಲವು ಈ ಕಡೆ ಇತ್ತು. ಓಕೆ ಓಕೆ. ಎಡ ಚಿಂತನೆ ಅಂತ ಒಲವಿತ್ತು. JP ಚಳವಳಿ ಆಗುತ್ತೆ, ಆಮೇಲೆ ಏನಾಯಿತು, ಎಮರ್ಜೆನ್ಸಿ ಬಂದುಬಿಡ್ತು. ಓಕೆ. ಸೊ ನಾವೇನು ಆ್ಯಕ್ಟಿವಿಟೀಸ್ ಮಾಡೋಾಗಿರಲಿಲ್ಲ. ಏನ ನಮ್ಮ ಜೊತೆ ಇದ್ದಂಥ ಚಂದ್ರಶೇಖರ್ ಪಾಟೀಲ್ ಜೈಲ್ಗೆ ಹೋಗ್ಬಿಟ್ರು. ಯಾರು ಸರ್? ಚಂದ್ರಶೇಖರ್ ಪಾಟೀಲ್ ಕನ್ನಡ ಕವಿ, ಚಂಪ. ಓ, ಚಂಪ ಅವರು ನಮ್ಮ ಮೇಷ್ಟ್ರು ಸರ್. ಅವರು ಅವರೊಬ್ಬರೇ ಕನ್ನಡ ಸಾಹಿತಿಗಳ ಪೈಕಿ ಜೈಲಿಗೆ ಹೋದವರು ಅವರೇ ಒಬ್ಬರು. ಓಕೆ ಓಕೆ. ಅದಕ್ಕೇ ದೇವರಾಜ್ ಅರಸು ಕನ್ನಡ ಸಾಹಿತ್ಯಕ್ಕೆ ಮಾಡಿರೋಂಥ ದೊಡ್ಡ ಉಪಕಾರ ಯಾವುದು ಅಂತಂದರೆ ಚಂದ್ರಶೇಖರ್ ಪಾಟೀಲ್ನ ಜೈಲಿಗೆ ಕಳಿಸಿದ್ದು ಅಂತ. ಹಾಗಿದ್ರೆ ಅವರಿಂದ ಆಗಿರೋಂಥ ದ್ರೋಹ ಯಾವುದು ಅಂತಂದರೆ ಆ ಪಾಟೀಲ್ರನ್ನ ಬಿಡುಗಡೆ ಮಾಡಿದ್ದು ಅಂತ. ಯಾರು ಹೇಳಿದ್ರು? ಇದನ್ನು ಚಂದ್ರಶೇಖರ್ ಪಾಟೀಲೇ ಹೇಳೋರು. ಆ ದಿನಗಳಲ್ಲಿ ಚಂದ್ರಶೇಖರ್ ಪಾಟೀಲು ಅತ್ಯಂತ ಹ್ಯೂಮರಸ್ ಆದ ಪರ್ಸನ್. ಹೌದೌದು. ಅತ್ಯಂತ ಗಂಭೀರವಾದಂಥ ಯಾವುದೇ ಒಂದು ಗೋಷ್ಠಿ ಇರಲಿ, ಹೆಂಗೋ ಒಂದು ಸೆಳಕು ಹೊಡೆದ್ರೆ ಸಾಕು, ನಮಗೆ ನಗು ಬರ್ತಾ. ಹೌದು, ಅಷ್ಟು ಚೆನ್ನಾಗಿ ಮಾತಾಡೋರು. ಆಮೇಲೆ ಅವ್ರ ಮಾತಿಗೆ ತುಂಬ ಕಟಕಿಗಳು ಸೇರಕ್ಕೆ ಶುರುವಾಯಿತು. ಹೌದೌದು. ಆ ಗಾಂಭೀರ್ಯ ಹೊರಟೋಯ್ತು. ಲಿಟ್ರರಿ ಆಗಿ ತುಂಬ ಕಮಿಟೆಡ್ ಆದಂಥ ಇವರು ಸರ್. ಅವ್ರಿಗೆ ಚಂದ್ರಶೇಖರ್ ಪಾಟೀಲ್ ಅಂದ ತಕ್ಷಣ ನನಗೆ ಯಾರಂತಾನೆ ಗೊತ್ತಲ್ಲ, ಚಂಪಾ ಅಂತಲೇ ನಮಗೆ ನನಗೆ ಗೊತ್ತಾಗುತ್ತದೆ. ಅವರೊಂದು ಕೆಟ್ಟ ಇದನ್ನು ಹೇಳ್ತೀನಿ ಸರ್ ನಿಮಗೆ. ನಾವು ಕರ್ನಾಟಕ ಯೂನಿವರ್ಸಿಟಿಯಲ್ಲಿದ್ದಾಗ ನಮ್ಮ ಪ್ರೊಫೆಸರ್ ಆಗಿದ್ದರು ಅವರು, HOD ಕೂಡ ಆಗಿದ್ದರು, ಪ್ರೊಫೆಸರ್ ಆಗಿದ್ದರು. ಆಮೇಲೆ ಅದೇ ಟೈಮಲ್ಲಿ ಅವ್ರು, ನಾವು ಸೆಕೆಂಡ್ ಅಂದರೆ ಫೈನಲ್ ಇಯರ್ ಇದ್ವಿ, MA ಫೈನಲ್ ಇಯರ್, ಅವ್ರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದರು. ಹಿಂಗಾಗಿ ಅವ್ರಿಗೆ ಸನ್ಮಾನ ಮಾಡಿ ನಾವು ಬೀಳ್ಕೊಡುವಂಥ ಸಮಾರಂಭ. ಆ ಟೈಮಲ್ಲಿ ನಮ್ಮ BS ನಾಯಕರ್ ಅಂತ ಇನ್ನೊಬ್ಬ ಪ್ರೊಫೆಸರ್ ಇದ್ದರು, ಅವ್ರು ಚಂಪಾ ಅವ್ರ ಬಗ್ಗೆ ಮಾತಾಡ್ತಾ ಇವರು ಹುಟ್ಟ ಹೋರಾಟಗಾರರು ಅಂತ ಎಲ್ಲ ಬಳಸಿದ್ರು. ಅವಾಗ ಇವ್ರ ಭಾಷಣ ಬಂದಾಗ ಇವ್ರು ಹೇಳಿದರು, ನಾನು ಹುಟ್ಟ ಹೋರಾಟಗಾರ ಅಲ್ಲ, ಯಾರೋ ಹೋರಾಟ ಮಾಡಿದ್ದಕ್ಕೆ ನಾನು ಹುಟ್ಟಿದ್ದೀನಿ ಅಂತ. ಅಯ್ಯೋ, ಆ ಥರ ರೆಡಿಮೇಡ್ಗೆ ನಮ್ಮ ಚಂದ್ರಶೇಖರ್ ಪಾಟೀಲ್. ಹೌದು. ಅವರು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ನಿಂತಿದ್ದರು. ಆಮೇಲೆ ಹರಿಕೃಷ್ಣ ಪುನರೂರವರು ಅದಕ್ಕೆ ಆಯ್ಕೆ ಆದರು. ಆಮೇಲೆ ನಿಮ್ಮ ಸೋಲಿಗೆ ಕಾರಣ ಏನು ಅಂತ ಪತ್ರಕರ್ತರು ಕೇಳಿದ್ರೆ, ಪುನರೂರರ ಜಯವೇ ನನ್ನ ಸೋಲಿಗೆ ಕಾರಣ. ಅದಾದರೆ ಅವರು ಯೋಚನೆ ಮಾಡ್ತಾ ಇರಲಿಲ್ಲ, ಮಾತಾಡಿದ್ರೆ ಅಲ್ಲೊಂದು ಹಾಸ್ಯ ಅನುಭವ ಆಗ್ತಾ ಇತ್ತು. ಇವನು ರಾಮ ಬಂದ, ಲಕ್ಷ್ಮಣ ಬಂದು ಗೆರೆ ಎಳೆದ, ಆಮೇಲೆ ಬಂದ ರಾವಣ ಲೈನ್ ಹೊಡೆದ ಅಂತ, ಆ ಥರದ ಲೈನ್ಗಳು, ಆ ಥರ ಪನ್ಗಳನ್ನು ಭಾಳ ಮಾಡ್ತಾಯಿದ್ರು. ನಮಗೆ ಇನ್ನೊಂದು, ನವನಿರ್ಮಾಣ ಸಮಿತಿನಲ್ಲಿ ನಾವು ಎಲ್ಲ ಗೋಷ್ಠಿಗಳಿಗೆ ಮತ್ತು ಇವುಗಳಿಗೆಲ್ಲ ಬೈಠಕ್ಗಳಿಗೆಲ್ಲ ಹೋಗೋದಕ್ಕೆ ಮೇಯ್ನ್ ರೀಸನ್ನು ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಭಾಷಣನೆ. ಏಕೆಂದರೆ ತೇಜಸ್ವಿ ನಂಜುಂಡಸ್ವಾಮಿಯವರು ಮತ್ತು ಚಂಪಾ ಲಂಕೇಶ್ ಇವರು, ಆಮೇಲೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ, ಈ 5 ಜನ ಯಾವಾಗಲೂ ಬರೋರು. ಇವರನ್ನು ನೋಡೋದಕ್ಕೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೋ. ಅವ್ರ ಮಾತುಗಳು ಕೇಳೋದು ಅಂತಂದರೆ ಭಾಳ ಖುಷಿ. ಅವ್ರ ಸಭೆನಲ್ಲಿ ಮಾತಾಡೋದಕ್ಕಿಂತ ಆಮೇಲೆ ಖಾಸಗಿಯಾಗಿ ನಮ್ಗಳ ಜೊತೆ ಎಲ್ಲ ಹರಟೆ ಹೊಡೆಯೋರು ನೋಡಿ. ಹೀಗಾಗಿ ಇವರೆಲ್ಲರ ಜೊತೆ ಒಂದು ತುಂಬ ಹತ್ತಿರದ ಒಡನಾಟ. ಸರ್, ಅವ್ರು ಯಾವ ಇದರಲ್ಲಿ ಆರ್ಗನೈಸೇಷನ್ ತೊಡಸ್ಕೊಂಡಿದ್ರು ಅವರು? JP ಚಳವಳಿ. JP ಚಳವಳಿ. ಯಾಕೆಂದರೆ ಬರಹಗಾರರ ಒಕ್ಕೂಟ ಅಂತೇಳಿ 1974 ಅವಾಗ ಕುವೆಂಪು ಅವರೇ ಇದು ಮಾಡ್ತಾರೆ.
ಆವಾಗ ಒಂದು ಆ ಚಳವಳಿನಲ್ಲಿ ನಾವು ಪ್ರತ್ಯೇಕವಾದ ರೀತಿಯಲ್ಲಿ ಪುರೋಹಿತ ಶಾಹಿ ಅಂದರೆ ಪ್ರಿಸ್ಟ್ ಇದನ್ನು ದೌರ್ಜನ್ಯಗಳೇನಿದೆ ಅದಕ್ಕಿಂತ ಹೊರತಾದಂಥ ಒಂದು ಒಳ್ಳೆಯ ಸಾಹಿತ್ಯವನ್ನು ರಚಿಸಬೇಕು ಅಂತ ಹೊರಟಂಥ ಒಂದು ಆರ್ಗನೈಸೇಷನ್ನು. ಅವಾಗೆಲ್ಲ ಸೇರಿದ್ರು ಅವಾಗ ಜೆ ಪಿ ಚಳವಳಿ ಬಂತು. ಓಕೆ, ಜೆ ಪಿ ಚಳವಳಿ ನವನಿರ್ಮಾಣ ಸಮಿತಿ ಆಗುತ್ತೆ ಫಸ್ಟು, ಆಮೇಲೆ ನವನಿರ್ಮಾಣ ಕ್ರಾಂತಿ. ಓಕೆ, ಅದಾದಮೇಲೆ ಜೆ ಪಿ ಸಂಪೂರ್ಣ ಕ್ರಾಂತಿ. ಹೌದು, ಇದು ಎಮರ್ಜೆನ್ಸಿ ಆದಮೇಲೆ. ಸೊ ಇದರಲ್ಲಿ ನಾವು ಹೋರಾಟದಲ್ಲಿ ತೊಡಗಿದಾಗ ನಮ್ಮಂಥ ಹಾಸನದಲ್ಲಿ ಒಂದು 150-200 ಜನ ಹುಡುಗರು ಯಾವಾಗಲೂ ರೆಡಿ ಇರೋ ಅಂಥವ್ರು, ಸಮಿತಿನಲ್ಲಿದ್ದವರು. ಸೊ ಯಾವ ಚಳವಳಿಗೆ ಕರೆ ಕೊಟ್ಟರೂ ಬರ್ತಾಯಿದ್ದು. ಆಮೇಲೆ ನಾವು ತೇಜಸ್ವಿನ ಒಂದು ರೀತಿ ಹೋಗಬಾರ ಅನ್ನೋ ಲೆಕ್ಕದಲ್ಲಿದ್ದು, ಅಂದರೆ ಯಾರು ನಮಗಿಂತ ಭಾಳ ಹಿರಿಯರು, ಅದು ಇದು ಹೋಯ್ತು ಬಂದಿತ್ತು, ಇವತ್ತು ತೇಜಸ್ವಿ ರಾಮಣ್ಣ ಬಂದಿತ್ತು, ರಾಮಣ್ಣ ಅಂದರೆ ಬೆಸಗಳಲ್ಲಿ ರಾಮಣ್ಣ ಅವರು, ಅವೆಲ್ಲ ಆಯಿತು ಹೋಯ್ತು ಅಂತ ನಾವು ಆ ರೀತಿ ಏಕವಚನದಲ್ಲಿ ಮಾತಾಡ್ತೀವಿ. ಹಾಸನದ ಕಡೆ ಯಾರ ಬಗ್ಗೆ ಅತ್ಯಂತ ಪ್ರೀತಿ ಮತ್ತು ಗೌರವ ಇರುತ್ತೆ, ಅಣ್ಣ ಬಂದಿತ್ತು, ಅಣ್ಣ ಅವ್ರು ಬಂದಿದ್ರ ಅಂತ ನಾವು ಮಾತಾಡಲ್ಲ, ಆ ರೀತಿ ಮಾತಾಡ್ತೀವಿ. ಹಾಗಾಗಿ ಅವ್ರಿಗೆ ಇಬ್ಬರಿಗೂ ಹೇಳ್ತಾ ಇದ್ದ, ಬೆಸಗರಳ್ಳಿ ರಾಮಣ್ಣ ಅವರು ಹಳೇಬೀಡಿನಲ್ಲಿ ವೈದ್ಯರಾಗಿರ್ತಾರೆ, ತೇಜಸ್ವಿ ಅಲ್ಲಿಂದ ಮೂಡಿಗೆರೆಯಲ್ಲಿದ್ದರು, ನೀವು ಬರಲಿಲ್ಲ ಅಂತಾರೆ ನಾವು ಮಾಡೋದೇ ಇಲ್ಲ ಅಂತ ಗಲಾಟೆ. ಓಕೆ, ಹಾಗಾಗಿ ಅವರು ನಮ್ಮ ಪ್ರತಿಯೊಂದು ಚಳವಳಿಗೆ ಅವ್ರು ಬರೋರು, ಬಂದು ನೋಡ್ಕೊಂಡು ಹೋಗೋರು, ಇದೆಲ್ಲ ಮಾಡೋರು. ಚಂಪಾ ಅವರು ಅಂದರೆ ಧಾರವಾಡದಿಂದ ಬರ್ತಿದ್ರು ಅಂದಂಗೆ ಆಯ್ತು ಅವರು. ಹೌದು, ಚಂಪಾನ ಬಂದಿದ್ದರು. ಆವಾಗ ಬಹಳ ದೊಡ್ಡ ಸಭೆ, ಸುಮಾರು 8,000 ಜನದ ಒಂದು ದೊಡ್ಡ ಸಭೆ ಮಾಡಿದ್ದು ಆವಾಗ ನವನಿರ್ಮಾಣ ಸಮಿತಿನಲ್ಲಿ, ಯಾಕೆ ನಾವು ಮಾಡಬೇಕಾಗಿದೆ ಅಂತ. ಆಮೇಲೆ ಬಹಳ ಫೇಮಸ್ ಆದಂಥ ಒಂದು ರೈಟಪ್ ಇದೆ ತೇಜಸ್ವಿ ಅವ್ರದ್ದು, ಎಳೆಯರೇ ಗೆಳೆಯರೇ ಯೋಚಿಸಿ ಅಂತ ಹೇಳಿ. ಅವತ್ತಿನ ಯುವಕರ ಬಗ್ಗೆ ತೇಜಸ್ವಿ ಬರೆದಿರೋ ಒಂದು 20 ಸಾಲಿನ ಒಂದು ಲೆಟರ್ ಅದು, ತುಂಬ ಅದ್ಭುತವಾದ್ದು ಸರ್. ಅದು ಎಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡ್ತು ಅಂತಂದ್ರೆ, ಆ ಪೀರಿಯಡಲ್ಲಿ ನಾವು ಅದನ್ನು 1,000 ಪ್ರತಿಗಳನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ನಾವು ಹಂಚಿದೋ. ತೇಜಸ್ವಿ ಅಷ್ಟು ಒಳ್ಳೆ ಭಾಷೆಗಾರರಲ್ಲ, ಆದರೆ ಮಾತಿ ಕೂತರೆ ತುಂಬ ಚೆನ್ನಾಗಿ ಮಾತಾಡೋರು, ಯಾವಾಗಲೂ ಏನಾದರೂ ಒಂದು ಹಾಸ್ಯ ಇದ್ದೇ ಇರ್ತಾಯಿತ್ತು. ಆದರೆ ನಮ್ಮ ನಂಜುಂಡಸ್ವಾಮಿ ಅವರು, ಅವರೊಂದು ರೀತಿ ಜಮದಗ್ನಿ ಇದ್ದಾಗೆ ಯಾವಾಗಲೂ ರಣಗಂಭೀರ, ತುಂಬ ಸೆನ್ಸಿಬಲ್ ಆಗಿ ಮಾತಾಡೋರು. ಆಮೇಲೆ ಇದೆಲ್ಲ ಎಮರ್ಜೆನ್ಸಿ ಬಂದಾಗ ನಾವು ಇನ್ಯಾಕ್ಟಿವ್ ಆಗಿರೋದು ಬೇಡ, ಏನಾದರೂ ಮಾಡ್ತಾ ಇರಬೇಕಂತೆ, ಭೂಗತ ಚಟುವಟಿಕೆ ಅವೆಲ್ಲ ಬೇಡ, ನಾವು ಮಾಡಬೇಕಾದ್ದು ಸಾಂಸ್ಕೃತಿಕವಾಗಿ ಒಂದು ಎಚ್ಚರ ಮಾಡೋಣ. ಆವಾಗ ಜಾತಿ ವಿನಾಶ ಚಳವಳಿ ಅಂತ ಆವಾಗ ಶುರು ಮಾಡಿದೆ. ಆಮೇಲೆ ಡಾಕ್ಟರ್ ಕೋವೂರ್ ಅಬ್ರಹಾಂ ಕೋವೂರ್ ವಿಚಾರವಾದಿ, ಅವರು ಶ್ರೀಲಂಕಾದಿಂದ ಅವ್ರನ್ನ ಕರೆಸಿ ಕರ್ನಾಟಕದಲ್ಲೆಲ್ಲ ಅವ್ರದ್ದು ಭಾಷಣಗಳನ್ನ ಮಾಡಿಸಿದ್ರು. ಹೌದಾ? ಹಾಂ, ಹಾಸನದಲ್ಲೂ ನಾವು ಮಾಡಿಸ್ತಾ ಅವರು. ಆವಾಗ ನನಗೆ ಇವತ್ತು ಆಶ್ಚರ್ಯ ಅನಿಸುತ್ತೆ, ಅಬ್ರಹಾಂ ಟೀಕೋರ್ ಭಾಷಣ ಮಾಡ್ತಾಯಿದ್ರೆ ನಂಜುಂಡಸ್ವಾಮಿ ಅಲ್ಲೇ ಆ ತಕ್ಷಣ ಬರ್ಕೊಳ್ಳೋರು, ಅದೇನು ಮಾತಾಡಿದ್ರು ಅಂಥೇಳಿ. ಆಮೇಲೆ ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದಿದ್ದ ರೀತಿ ಮೂಲದ ತಲೆಯ ಮೇಲೆ ಹೊಡೆದ್ರಿ, ಅಷ್ಟು ಚೆನ್ನಾಗಿ ಮಾತಾಡೋರು. ಇದೇ ನಂಜುಂಡಸ್ವಾಮಿ ಅವ್ರಿಗೆ ಕೇವಲ 68ನೇ ಇಸ್ವಿನಲ್ಲಿ ಸರಿಯಾಗಿ ಕನ್ನಡನ ಸರಿಯಾಗಿ ಮಾತಾಡಕ್ಕೆ ಬರ್ತಿರಲಿಲ್ಲ, ಅವರು ಜರ್ಮನಿನಲ್ಲೆಲ್ಲ ಇದ್ದು ಲಾ ಮಾಡಿಕೊಂಡು ಬಂದಂಥವ್ರು, ಕನ್ನಡ ಅಷ್ಟು ನಿರರ್ಗಳವಾಗಿ ಮಾತಾಡಕ್ಕೆ ಬರ್ತಿರಲಿಲ್ಲ. ಆದರೆ ಎಂಥ ಅದ್ಭುತವಾದಂಥ ಬದಲಾವಣೆ ಮಾಡಿಕೊಂಡಿದ್ರು ಅಂದರೆ ಫೈನೆಸ್ಟ್ ಲ್ಯಾಂಗ್ವೇಜ್. ಆಮೇಲೆ ಅವ್ರ ಸ್ಟೈಲ್ ಆಫ್ ಮಾತುಗಾರಿಕೆ, ಈಗ ರಾಮಕೃಷ್ಣ ಹೆಗಡೆ ಅವ್ರು ಮಾತಾಡ್ತಾ ಇದ್ರಲ್ಲ, ರಾಮಕೃಷ್ಣ ಹೆಗಡೆ ಅವ್ರಿಗಿಂತ ಒಂದು 5 ಪಟ್ಟು ಉತ್ತಮವಾದಂಥ ಪ್ರಬುದ್ಧವಾದ ಮಾತುಕತೆ, ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ದು. ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಹೆಂಗೆ ರಿಲೇಟ್ ಆಗುತ್ತೆ ನೋಡಿ ಸರ್, ನಾವು ಚಿಕ್ಕವರಿಂದಾಗ, ನಾನು ಇನ್ನೂ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಅದು ಎಲ್ಲಿಂದ ಪುಸ್ತಕ ಬಂತು ಗೊತ್ತಿಲ್ಲ, ನಮ್ಮ ಮನೇಲಿ ನಾನೇ ತಂದು, ನಾನು ತರಲಿ, ನಮ್ಮ ಅಪ್ಪ ತಂದರು, ದೇವರು ದೆವ್ವ ವಿಜ್ಞಾನ, ಅಬ್ರಹಾಂ ಟೀಕೋರ್. ಅಬ್ರಹಾಂ ಟೀಕೋರ್ ನಮಗೆ ಮೊದಲನೇ ಬಾರಿಗೆ ಕಣ್ಣು ಓಪನ್ ಮಾಡಿದ್ದು ಅಂದರೆ ಮೂಢನಂಬಿಕೆಗಳನ್ನು, ಅಂದರೆ ನಂಬಿಕೆ ಮತ್ತು ಮೂಢನಂಬಿಕೆ ಇರೋ ವ್ಯತ್ಯಾಸ, ದೇವರು ಪುರಾಣ ಇತಿಹಾಸ ಎಲ್ಲ ಅಂದರೂ ಕೂಡ ಅದರಲ್ಲಿರುವಂಥ ವೈಜ್ಞಾನಿಕ ವಿಚಾರಗಳನ್ನ ಅವರು ಎತ್ತಿ ತೋರಿಸಿದ್ದು. ಅದು ನಂಬೋದು ಬಿಡೋದು ಬೇರೆ ವಿಚಾರ, ಪರಾಮರ್ಶೆಗೆ ಒಳಪಡಿಸೋದು, ಬಟ್ ಆ ಟೈಮಲ್ಲಿ ಒಂದು ಇಂಪ್ರೆಷನಬಲ್ ಏಜಲ್ಲಿ ಓ ಈ ಥರದೊಂದು ಒಂದು ಒಂದು ಪರ್ಸ್ಪೆಕ್ಟಿವ್ ಇದೆ. ಆಮೇಲೆ ಕೊನೆಗೆ ಅವರೊಂದು ನಂಗೆ ನೆನಪಿದೆ, ಒಂದು 20 ಪ್ರಶ್ನೆಗಳು ಹಾಕಿ ಆ ಪ್ರಶ್ನೆಗಳು ಯಾರು ಉತ್ತರ ಕೊಡ್ತಾರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ. ಆ ಕಾಲದಲ್ಲಿ 1973. ಹೌದು. ಆಮೇಲೆ ಅದು ಅವ್ರು ಸಾಯುವವರೆಗೂ ಕೂಡ ಆ ಪ್ರಶ್ನೆಗೆ ಯಾರು ಉತ್ತರ ಕೊಡದೆ ಬಹುಮಾನ ಹಾಗೆ ಉಳ್ಕೊಂಡಿದೆ, ಬಹುಶಃ ಅದು ಈಗಲೂ ಹಾಗೆ ಉಳಿದಿದೆ. ಆಮೇಲೆ ಅವರು ಅಮಾವಾಸ್ಯೆ ಇದರಲ್ಲಿ ಗ್ರಹಣದ ಕಾಲದಲ್ಲಿ ಅವ್ರ ಪತ್ನಿಯವ್ರನ್ನ ಬೀದಿಯಲ್ಲಿ ಕರ್ಕೊಂಡೋಗಿದ್ದೆ ಅಂತ ಬರ್ಕೊಂಡಿದ್ರು. ಈವನ್ ನಾನು ಮದುವೆಯಾಗಿದ್ದು ಈ ಚಳವಳಿಯ ಭಾಗವಾಗಿ ನಾನು ಮದುವೆಯಾಗಿದ್ದು, ನಂತರ ಅಂತರ್ಜಾತೀಯ ಮದುವೆ, ನಾವು ಅದನ್ನು ಆಗ ಮಾನವತಾ ಮದುವೆ ವೇದಿಕೆ ಅಂತ ಹೇಳಿ ಮಾಡಿ ನಾವು ಮಾಡ್ತಾ ಇದ್ದೋ. ಆವಾಗ ನಮಗೆ ತೇಜಸ್ವಿ ಮತ್ತು ರಾಜೇಶ್ವರಿಯವರ ಮದುವೆನೇ ದೊಡ್ಡ ಆದರ್ಶ, ಮಂತ್ರ ಮಂಗಲ್ಯ. ಆಮೇಲೆ ನಮ್ಮ ರಾಮದಾಸ್ ಅಂತ ವಿಚಾರವಾಗಿ ರಾಮದಾಸ್, ಅವರಿಬ್ಬರು ಮದುವೆ ಆದಮೇಲೆ
ನಾವು ಅದೇ ರೀತಿ ಮದುವೆ ಆಗಬೇಕು ಅಂತ ಹೇಳಿ ನಾವು ಪಣ ತೊಟ್ಟಂಥವ್ರು. ನನ್ನ ಶ್ರೀಮತಿ ಅವರು ಲಕ್ಷ್ಮಿ ಅಂತ ಹೇಳಿ ಕಾಲೇಜ್ ಲೆಕ್ಚರರ್ ಆಗಿದ್ದರು ಕೆಮಿಸ್ಟ್ರಿ ಇದು. ನಾವಿಬ್ಬರು ಚಳವಳಿಯ ಭಾಗವಾಗಿ ಅವಾಗ ನಾವು ಮದುವೆ ಆದವು. ಅಂದರೆ ಅಮಾವಾಸ್ಯೆ ದಿನ ರಾಹುಕಾಲದಲ್ಲಿ ನಾವು ಮದುವೆ ಆಗೋದು. ಕಾಲ ಅನ್ನೋದು ನಿರ್ಗುಣ. ನಾವು ಮದುವೆ ಆಗೋದಾದ್ರೆ ಆಮೇಲೆ ನಾವು ಹೇಗೆ ಬದುಕ್ತೀವಿ ಅನ್ನೋದ್ರ ಮೇಲೆ ಮದುವೆ ಯಶಸ್ಸು ಆಗಿದೆ. ಆಮೇಲೆ ನಮ್ಮಲ್ಲಿರೋಂಥ ಬಡತನ, ನಿರುದ್ಯೋಗ ಇರೋಂಥ ಒಂದು ಈ ದೇಶದಲ್ಲಿ ನಾವು ಶ್ರೀಮಂತಿಕೆಯಿಂದ ಮದುವೆ ಆಗಬಾರ್ದು. ನಮ್ಮ ಅಣ್ಣ ತಮ್ಮದಿರೆಲ್ಲರೂ ಒಂದೇ. ನಾನು ನಮ್ಮ ಅಣ್ಣ ಬಹಳ ದೊಡ್ಡ ಶ್ರೀಮಂತ, ತಮ್ಮ ಬಡವ, ಇನ್ನೊಬ್ಬ ಇನ್ನೂ ಪೂರ್ತಿ ನಿರ್ಗತಿಕ. ಆದರೆ ನೆಂಟರೆಲ್ಲ ಅವರೇ. ನಾನು ಇವ್ರನ್ನ ಕರೆದಾಗ ಇವನ್ ಲೆವೆಲಲ್ಲಿ ಅವನ ಮದುವೆ ಮಾಡೋಕ್ಕಾಗಲ್ಲ, ಅವನ ರೀತಿ ಇವನು ಇರೋಕ್ಕಾಗಲ್ಲ. ಹಾಗಾಗಿ ಸರಳತೆಯನ್ನು ಮಾಡೋಣ. ಕುಟುಂಬದ ಹತ್ತಾರು ಜನ ಯಾರು ಆತ್ಮೀಯರಿರ್ತಾರೆ ಅವರನ್ನು ಕರೆಸಿ ನಾವು ಮದುವೆ ಮಾಡೋಣ ಅಂತ. ಆವಾಗ ಅದೇ ಒಂದು ತತ್ವ ಇಟ್ಕೊಂಡು 5 ಜನ ದಂಪತಿಗಳು ನಮ್ಮ ಕುಟುಂಬದ ಆಗುಹೋಗುಗಳಲ್ಲಿ ನಿಜವಾಗಿ ಪ್ರಾಮಾಣಿಕವಾಗಿ ಪಾಲ್ಗೊಂಡಂಥವ್ರು ಇರ್ತಾರಲ್ಲ, ಆ ರೀತಿಯಾದ 5 ಜನ ದಂಪತಿಗಳನ್ನು ಮದುವೆ ಕರೆಯೋದಂತ ಮಾಡೋದು. ಇಡೀ ಹಾಸನದಲ್ಲಿ ನನಗೆ ನೆಂಟರಿದ್ದಾರೆ, ನಮ್ಮ ನಾವೆಲ್ಲ ರೈತಾಪಿ ವರ್ಗದ, ಅದರಿಂದ ಎಲ್ಲರೂ ನೆಂಟ್ರೆ ಸುತ್ತಿ ಬಳಸಿ. ಆದರೆ ನಾನು ಈ ಥರ ಹುಡುಕಕ್ಕೆ ಹೋದಾಗ 3 ಜನ ಸಿಗಲಿಲ್ಲ. 3 ಜನ ದಂಪತಿಗಳು ನಮ್ಮ ಕುಟುಂಬದ ಒಳಿತಿಗಾಗಿ ಅಥವಾ ನಮ್ಮ ಕುಟುಂಬಕ್ಕೆ ನೆರವಾಗಿ ನಿಂತಂಥ ಒಂದು 3 ಕುಟುಂಬ ಹುಡ್ಕೋಣ ಅಂದರೆ ಸಿಕ್ಕಲಿಲ್ಲ. ಎಲ್ಲ ಭಾಳ ಸೂಪರ್ ಪ್ಲೇಸ್ ಆದಂಥ ರೀತಿಯಲ್ಲಿ ಇರ್ತಾ ಇತ್ತು. ನಾವು ಅದನ್ನು ಇದರಲ್ಲೇ ಆಗಿದ್ದು. ಆಮೇಲೆ ಒಂದು ತುಂಬು ಗರ್ಭಿಣಿ, ಆವಾಗ ನಮ್ಮ ಅಷ್ಟಗ್ರಹ ಯೋಗ ಅಂತ ಒಂದು ದೊಡ್ಡ ಎಂಥದ್ದು ತುಂಬ ಅಪಾಯಕಾರಿಯಾದಂಥ ಒಂದು ಗ್ರಹಣ ಬರ್ತಾ ಇತ್ತು. ಇದರಲ್ಲೆಲ್ಲ ಯಾರೂ ಹೋಗಬಾರ್ದು, ಮಧ್ಯಾಹ್ನ 4 ಗಂಟೆಗೇ ಕತ್ಲಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಗ್ರಹಣದ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇತ್ತು. ಯಾವಾಗ 1980 ಏನು ಅದ್ರ ಬಗ್ಗೆ ದೊಡ್ಡ ಅಷ್ಟಗ್ರಹ ಕೂಟ ತುಂಬ ಇದಾಗಿರೋಂಥದ್ದು, ತುಂಬ ಕ್ಷಾಮ ಡಾಮರುಗಳಾಗ್ತವೆ, ಪ್ರವಾಹಗಳು ಬರ್ತವೆ, ಭೂಕಂಪ ಆಗುತ್ತೆ, ಈ ಥರ ಎಲ್ಲ ಹೆದರಿಸ್ದಂತ ಬರ್ತಾಯಿತ್ತು. ನಾನೇನು ಮಾಡಿದೆ, ಕೋವೂರ್ ಅವ್ರದ್ದು ಒಂದು ಸ್ಫೂರ್ತಿ ಇತ್ತಲ್ಲ, ನಾನು ನನ್ನ ಹೆಂಡತಿನ ಕರ್ಕೊಂಡು, ಅವಳು ಆಗ ಗರ್ಭಿಣಿ, 6 ಮಂತ್ಸ್ ಗರ್ಭಿಣಿ ಅವಳು, ಅವಳನ್ನು ಕರ್ಕೊಂಡು ರೋಡಲ್ಲೆಲ್ಲ ನಾನು ಹೋದೆ. ಏನು ಬಂದವರೆಲ್ಲ ಹೆಣ್ಣು ಹೆಂಗಸರಿದ್ದವರು, ನಿನಗೇನು ಬುದ್ಧಿ ಇದೆಯೇನಪ್ಪ, ನೀ ಏನೋ ಮದುವೆ ಹಾಕ್ಕೊಂಡು ಹೋದೆ ಅಂದರೆ ಇದು ಬೇರೆ ಮಾಡ್ತಾ ಇದೆಯಲ್ಲ, ನೀನು ಮಗು ಸೀಳಿದ್ದು ತುಟಿ ಮಕ್ಕಳು ಹುಟ್ಟುತ್ತವೆ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೆಲ್ಲ ಎಲ್ಲರೂ ಆಕ್ಷೇಪಣೆ ಮಾಡಿದ್ರು. ಅವ್ರು ಆಕ್ಷೇಪಣೆ ಮಾಡಿದ್ರೆ ನಮಗೆ ಖುಷಿ, ಓಕೆ, ಒಂದು ರೀತಿ ವಿಲಕ್ಷಣವಾದ ಖುಷಿ ಅದು. ಎಲ್ಲ ನೀವೆಲ್ಲ ಗುಗ್ಗುಗಳು, ನಾವಿದ್ದೀವಿ ನೋಡಿ ಅಂತ. ಆಮೇಲೆ ಎಲ್ಲ ಮೆರವಣಿಗೆ ಎಲ್ಲ ಮುಗೀತು, ಇವನು ಕೇಡ್ಗಾಲಕ್ಕೆ ಹಿಂಗೆ ಆಡ್ತಿದ್ದಾನೆ ಅಂತ ಎಲ್ಲರೂ ಕೊಂಡಾಡಿದರು. ಆಮೇಲೆ ಇನ್ನೇನು ಇನ್ನು ದಿನಗಳು ಸಮೀಪಿಸ್ತು, ಇನ್ನೊಂದು 10-15 ದಿನ ಡೆಲಿವರಿ ಆಗುತ್ತೆ ಅನ್ನೋ ಟೈಮಲ್ಲಿ ನನಗೆ ಭಯ ಶುರುವಾಗ್ಬಿಡ್ತು. ಅರೆ, ನನ್ನ ಅವಿವೇಕಕ್ಕೆ, ನನ್ನ ದುರಹಂಕಾರಕ್ಕೆ ಆ ಮಗು ಜೀವನ ಹಾಳಾಗುತ್ತಲ್ಲ, ಅದು ವಿಕಲಾಂಗಿಯಾಗಿ ಹುಟ್ಟುಬಿಟ್ರೆ ನನ್ನ ಗತಿ ಏನು? ನನ್ನನ್ನು ನಾನೇ ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಅದು ಆ ಮಗುದು ಸಿಟ್ಟು ಸೀಳ್ದುಟ್ಟಿಯಿಂದ ಹುಟ್ಟಿದ್ರೆ ಹೇಗೆ ಅಂತ, ಅದ್ರ ಬಗ್ಗೆ ನಾನು ನೋಡ್ತಾ ನನಗೆ ಭೂಮಿಗಿಳದೆ ಹೋದೆ. ಹಳದು ದೇವ್ರನ್ನ ಬೇಡ್ಕೊಂಡು ಅಂದರೆ ದೇವರಲ್ಲೂ ನಂಬಿಕೆ ಇಲ್ಲ, ನಾನು ನಿರೀಶ್ವರವಾದಿ, ನಮ್ಮ ಕತೆ ಯಾರನ್ನು ಕೇಳ್ಕೊಳ್ಳೋದಲ್ಲಿ, ಸ್ವಯಂ ಕೃತಾಪರಾಧ, ನಾನು ಮಾಡಿದ್ದ ಇದಕ್ಕೆ ನಾನೇ ಅನುಭವಿಸ್ಬೇಕು, ಅದಕ್ಕೆ ಬೇರೆ ಇಲ್ಲ. ಆದರೆ ನನ್ನ ಹೆಂಡತಿ ಮಾತ್ರ ಆಕೆ ಸೈನ್ಸ್ ಲೆಕ್ಚರರು, ಮತ್ತು ಇದರಲ್ಲಿ ತುಂಬ ಕನ್ವಿನ್ಸ್ ಇದ್ದಾರೆ, ಎಂಥದ್ದು ಆಗೋದಿಲ್ಲರಿ, ನೀವ್ಯಾಕೆ ಇದು ಮಾಡ್ತೀರಾ, ಈಗ ಬೀದಿನಲ್ಲೆಲ್ಲ ಕಲ್ಲು ಹೊಡೆಯೋರು ಕೆಲಸ ಮಾಡೋದಿಲ್ವಾ, ಅವ್ರಿಗೆಲ್ಲ ಅಂಥದ್ದೇ ಅಂಗವಿಕಲ ಮಕ್ಕಳೇ ಹುಟ್ಟವ. ಆಮೇಲೆ ರೇಸ್ ಅನ್ನೋದು ಎಲ್ಲ ಕಡೆ ಹೋಗುತ್ತೆ, ನೀವು ಮನೆ ಒಳಗಡೆ ಇರಲಿ, ಗೋಡೆ ಒಳಗೆ ಗುಹೆ ಒಳಗಡೆ ಇರಲಿ, ರೇಸ್ ಬಂದೇ ಬರುತ್ತೆ. ಅದೇನು ಹೆದರ್ಕೊಳ್ಳೋಂಥದ್ದಲ್ಲ ಅಂಥೇಳಿ ಅವಳಿಗಿರೋ ಕಾನ್ಫಿಡೆನ್ಸ್ ನನಗೆ ಹೊರಟೋಗ್ಬಿಟ್ಟಿತ್ತು. ಸದ್ಯ ಮಗು ನಾನು ಹೋಗಿ ನೋಡಿದಾಗ ಎಲ್ಲ ಅಂಗಾಂಗಗಳು ಸರಿ ಇದೆಯಾ ಅಂತ ಹೋಗಿ ನೋಡಿದ್ದೆ, ಮಗು ನೋಡಿದ್ದೆ, ಹೀಗಾಯಿತು. ವಂಡರ್ಫುಲ್. ಸೊ ಹಿಂಗೆ ಸಾಕಷ್ಟು ಚಳವಳಿಗಳು ಬೇರೆ ರೀತಿ ಬೆಳೆಸ್ತಾವೆ. ನಿಜ ನಿಜ. ಅದು ಎಂಥ ಒಂದು ಇದು ಅಂತಂದರೆ, ಯಾರಿಗೆ ಬೇಕಾದ್ರೂ ತಿರುಗಿ ಬೀಳೋಂಥ ಒಂದು ಪ್ರವೃತ್ತಿ ಬಂದುಬಿಡ್ತು ನನಗೆ. ನಾನು ಹೇಳ್ತೀನಿ, ಇಲಾಖೆನಲ್ಲಿ ನಾನು ಅಷ್ಟೇ ಡಿಮ್ ಆಗುವಂತೆ ಮಾಡಿದಂಥ ಪ್ರವೃತ್ತಿ ಕೂಡ ಇದು. ಸೊ ಈ ಥರ ಆದರೆ ಯಾವ್ದಾರ ಅನ್ಯಾಯ ಆಯಿತು, ಕ್ರಮ ಆಯಿತು ಅಂದರೆ ರೊಚ್ಚಿಗೆದ್ದು ಬಿಡೋದು. ಆ ಯಂಗ್ ಏಜು, ಈವನ್ ನನ್ನ ಪುಸ್ತಕದಲ್ಲೂ ಅದು ಬರೆದಿದ್ದೀನಿ, ದೇವೇಗೌಡರು ಜೈಲಿಂದ ಬಂದಾಗ ಅವರಿಗೆ ದಬಾಯಿಸ್ಬಿಟ್ಟು ಸಿಕ್ಕಾಬಿಟ್ಟೆ, ದೊಡ್ಡ ಗಲಾಟೆ ಮಾಡಾಕ್ಬಿಟ್ಟಿದ್ದ. ಹೀಗೆ ಅವತ್ತಿನ ಹುಚ್ಚುತನಗಳು. ಆಮೇಲೆ ಅವ್ರ ಜೊತೆ ಹೋಗಿ ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಬಂದು ಅದು ಬೇರೆ ಇದು. ಆದರೆ ಇವೆಲ್ಲ ಹೇಗೆ ಅಂತಂದರೆ, ಏನು ಕೇಳಿದ್ರು
ಎಲ್ಲದರ ಬಗ್ಗೆ ಸಿಡಿದು ಬೀಳೋದು ಇದೆಲ್ಲ ಆಗಿತ್ತು. ಫಾರ್ ಯುವರ್ ಇನ್ಫಾರ್ಮೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿ ನನ್ನ ಕನಸಿತ್ತು ಅಂತ ಅಂದಲ್ಲ, ಆ ಕನಸಲ್ಲಿ ಫಸ್ಟ್ ನಾನು 73ರಲ್ಲಿ ನಾನು ಡಿಗ್ರಿ ಆದ ತಕ್ಷಣವೇ ಒಂದು ಬ್ಯಾಚ್ ಬಂತು, ಅದಕ್ಕೆ ಸೆಲೆಕ್ಷನ್ಗೆ ಅಂತ ಹೋದೆ, ಹೋಯಿತು, ಫೇಲ್ಯೂರ್ ಆಯಿತು. ನಾನು ಇವತ್ತು ಹೇಳೋದಾದರೆ ಅಂಥ ಒಳ್ಳೆಯ ತಯಾರಿ ಇರಲಿಲ್ಲ,